ಸೊ ಗುಡ್ ಮಾರ್ನಿಂಗ್ ಗೈಸ್, ಭಾಳ ದಿನ ಆದ್ಮೇಲೆ ಬ್ಲಾಗ್ ಚಾಲು ಮಾಡಕ್ತೀನಿ. ಅದ್ರ ಕಾರಣ ಬಿಸಿ ಇದ್ದಾನ, ಈಗ ಮುಂಜಾನೆ ಇದ್ದೆ ಕ್ಲಾಸ್ ನೋಡ್ಕೊಂಡು ಕುಂತಿದೆ, ಕರೆಂಟೇ ಹೋಗಿದೆ, ಇನ್ನೂ ತನಕ ಬಂದಿಲ್ಲ. ಕರೆಂಟಿನ ಪ್ರಾಬ್ಲಮ್ ಎಷ್ಟಿದೆ ಅಪ್ಪ, ಇಲ್ಲಿ ನಮ್ಮ ಏರಿಯಾದಾಗ ಸಾಕು ಸಾಕು ಮಾಡಿರ್ತಾರೆ ಕರೆಂಟ್ ಅವರು. ಈಗ ಪೋಸ್ಟ್ ಮಾಡ್ತಾ ಕೇಳಿ ಮಮ್ಮಿಗೆ ಕುಡ್ದ ಕೊಟ್ಟೆ. ಫೈನಲಿ ಕರೆಂಟ್ ಬಂತು, ಅಷ್ಟು ಒಂದೂವರೆ ತಾಸು ಆದಮೇಲೆ ಏನು ರಿಲೀಫ್ ಸಿಕ್ತಪ್ಪ ಈ ಕರೆಂಟ್ ಬಂದ್ಮೇಲೆ. ಯಾ ಬೇಟೆ ಉಲ್ಟಾ ಶರ್ಟ್ ಪೆನ್ಲಿಯ ಸಿದಾರ ಹಾಕೋ ಈಗ 3 o'clock ಆಗ್ಯದಿ. ಈಗ ಸ್ನಾನ ಮಾಡಕ್ಕೆ ಉಂಟು ರಹಿ ಸಾಬ್ ನಡಿಯಪ್ಪ, ಹೋಗಿ ಸ್ನಾನ ಮಾಡೋದ ಮೇಡಮ್. ಇಲ್ಲ ಮುಖ ನೋಡಿ ಹೆಂಗಾಗ್ಯದ ಇಲ್ಲಿ ಆಗಲಿ ಊರ ಇಲ್ಲಿ ಆಗಲಿ ಸ್ನಾನ ಮಾಡಿದ್ಮೇಲೆ ಅದು ನೋಡಿ ಹೆಂಗೆ ಮಾಡ್ತೀವಿ. ಸೊ ಗೈಸ್, ಸ್ನಾನ ಆಯಿತು ಈಗ ನೋಡಿ, ಆಗ ಹೆಂಗೆ ಹೊಯ್ಯ ಇಲ್ಲಿ ಇರ್ತೀವಿ ನೋಡಿ. ದಿಸ್ ಇಸ್ ದ ಮ್ಯಾಜಿಕ್. ಸೊ ಮಮ್ಮಿಗೆ ಈಗ ಊಟ ಮಾಡೋಕ್ಕೆ ಊಟ ಅನ್ಸುತ್ತೆ. ಯಾ ಬೋಲ್ರಾಮೆ ಈಗ ಮಮ್ಮಿ ಹೇಳಿದ್ರೆ ಊಟ ತಗೊಂಡು ಬಾ ಅಂತ ಮಮ್ಮಿ ತರ್ತಾವ ಈಗ ಊಟ ಮಾಡೋಣ. ಹಾಂ ಮಸ್ತ್ ಸ್ಪೆಷಲ್ ಆಗಿದೆ. ಫೋಟೋ ಯಾರ್ತಾ ಇರ್ತಾರೆ ಹಾಕಿ. ಹಾಂ ಮ್ಯಾಂಗೋ ಜ್ಯೂಸ್. ಇದು ಯಾರ ರೈಸ್ ಅದ ಏನೋ ರೈಸ್ ಅಂತಾರೆ ಅದಕ್ಕೆ ಗೊತ್ತಿಲ್ಲ. ಆಲು ಪಲ್ಯ ಗಾಟೆ ಚಪಾತಿ ವಾ, ಮಸ್ತ್ ಊಟ ಅದ ಇವತ್ತು. ಗೈಸ್ ಫೈನಲಿ ಊಟ ಆಯಿತು, ಖಾಲಿ ಖಾಲಿ ಮಸ್ತ್ ಹೊಟ್ಟೆ ಫುಲ್ ಆಯ್ತು ಇವತ್ತು. ಏನು ಮಸ್ತ್ ಊಟ ಆಯ್ತು ಇವತ್ತು. ತೋ ಈಗ ಟೈಮ್ 3 ಗಂಟೆ ಆಗಿದೆ, ಒಂದು ಸ್ವಲ್ಪ ರೆಸ್ಟ್ ಮಾಡ್ತೇನೆ, ಸಂಜೆಗೆ ಸಿಗೋ. ಇವತ್ತು ಹೊರ ಬಿಸಿಲು ಎಷ್ಟು ಐತೆ ನೋಡೋದು, ಪೂರ ಹೊರಗಿಂದ ಏನೂ ಕಾಣಲಾಗಿದೆ, ಒಮ್ಮಿಲೊಮ್ಮಿಲ್ಗೆ ಬಿಸಿಲು ನೋಡ್ರಿ. ಇಲ್ಲ ಹೆಂಗ್ ಮಕ್ಕೊಂಡಾರ ನಮ್ಮ ಮನ್ಯಾಗ, ಕೊಡ್ತಾ ಮಕ್ಕೋತಾರ. ಕಾಟ್ ಮೇಲೆ ಮಕ್ಕಳಕ್ಕೆ ಆಗಲ್ಲ ಇವ್ರಿಗೆ, ಕೊಡ್ತಾಗೆ ಮಸ್ತ್ ಅನಸ್ತ ಅಂತ ಇವ್ರಿಗೆ. ಎಲ್ಲ ಒಟ್ಟು ಹೆಂಗ್ ಮಕ್ಕೋತಾರ ನೋಡ್ರಿ. ಇಲ್ಲಿ ಹೆಂಗ್ ಮಾಡ್ಬಾರ, ಹಂಗೆ ಯಾರು ಮಕ್ಕೋತಾರ ಕಾಟ್ ತಳಾಗ, ಕಾಟ್ ಮೇಲೆ ಖಾಲಿ ಇಟ್ಟು. ಏನಾಗಿದೆ ಇನ್ನೊಂದು 4 ಮಂದಿ ಕರ್ಕೊಂಡು ಮುಕ್ಕೋರಲ್ಲೇ. ಏನು ಮಾಡ್ತಿರೋ ಏನಪ್ಪ ನೀವು, ಕಾಟ್ ಮೇಲೆಲ್ಲ ಬಾಟ್ಲಿ ಇಡ್ತಾರ ಗೊತ್ತಾರ.